ಬಟ್ 40 ದಿವಸ ಆಯ್ತು, 50 ದಿವಸ ಆಯ್ತು, ಎವ್ರಿ ಟೈಮ್ ಅದ್ರ ಅರ್ಥ ಹಸುವಾಗಿದೆ ಅಂತ ಅಲ್ಲ. ಹೆಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ದ ಚಾನೆಲ್. ಇವತ್ತೇನ್ ಗೊತ್ತಾ, ಒಂದು ಸ್ಪೆಷಲ್ ಇದೆ. ಏನಂದ್ರೆ, ನಮ್ಮ ಮಗಳಿಗೆ 4 ತಿಂಗಳು ಶುರುವಾಯ್ತು, ಅಂದ್ರೆ 22ಗೆ ಅವಳಿಗೆ 4 ತಿಂಗಳು ಆಯ್ತು, ಅಂದ್ರೆ ಅದು ಸೋಮವಾರ ಆಗಿದ್ದು. ಇವತ್ತು ಬುಧವಾರ, ಸೊ ಸೋಮವಾರನೇ ನಾನು ಫೋಟೋ ತಗೋಬೇಕು, ವಿಡಿಯೋ ಮಾಡ್ಕೋಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಅವತ್ತು 4 ಮಂತ್ ಸೆಲೆಬ್ರೇಷನ್ ಮಾಡ್ತಾ ಇದ್ಲು ನನ್ನ ಮಗಳು. ಏನಂದ್ರೆ, ಅವತ್ತು ಫುಲ್ ಡೇ ಅಳುವಂತ ಒಂದು ಕಾರ್ಯಕ್ರಮ ಇತ್ತು. ಬೆಳಿಗ್ಗೆ ಶುರುವಾಗಿದ್ದು, ರಾತ್ರಿ ತನಕನೂ ಅಳೋದು, ನಿದ್ದೆನೂ ಮಾಡಿಲ್ಲ ಅವತ್ತು. ಹಾಗೆ ಓಕೆ, ಅದ್ರ ನೆಕ್ಸ್ಟ್ ಡೇ ಅಂದರೆ ನಿನ್ನೆ ಆದರೂ ಏನಾದರೂ ನೋಡೋಣ ಅಂತ, ವಿಡಿಯೋ ಮಾಡೋಣ ಅಂತ ಇದ್ದೆ. ಅವತ್ತಿನ ದಿನ ಕೂಡ ಹಾಗೇನೇ ಇತ್ತು ನೆನ್ನೆನು. ಆ್ಯಂಡ್ ಇವತ್ತು ಸ್ವಲ್ಪ ಸಮಾಧಾನ ಆಗಿದ್ದಾರೆ, ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ಅಲ್ವಾ? ಮೊನ್ನೆ ನಾನು 3 ತಿಂಗಳು ವಿಡಿಯೋ ಮಾಡ್ದಂಗಿದೆ, ಇವಾಗ 4 ತಿಂಗಳದ್ದು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ, ಅಲ್ವಾ? 4 ತಿಂಗಳು ಹುಡುಗಿ ಇವಳು, ಅಲ್ವೇ? ಹಾಗೆ 4 ತಿಂಗಳಲ್ಲಿ ಇವಳ ಆಕ್ಟಿವಿಟೀಸ್ ಬಗ್ಗೆ ಹೇಳಬೇಕು ನಾನು. ಫಸ್ಟ್ ಮಗು ಹುಟ್ಟಾದ್ಮೇಲೆ ಸ್ವಲ್ಪ ದಿವಸ ಆದಮೇಲೆ ಹೇಳ್ತಾರೆ, ಅಮ್ಮನ ಮುಖ ನೋಡಿ ನಗ್ತಾರೆ ಅಂತೆಲ್ಲ. ನಾನು ವೇಟ್ ಮಾಡ್ತಾ ಇದ್ದೆ ಯಾವಾಗ ಇವಳನ್ನ ನೋಡ್ತಾಳೆ, ನಗ್ತಾಳೆ ಅಂತ. ಬಟ್ 40 ದಿವಸ ಆಯಿತು, 50 ದಿವಸ ಆಯಿತು, ಇವಳು ಮಾತ್ರ ಮುಖ ನೋಡಿ ನಗ್ತಾ ಇರಲಿಲ್ಲ. ಕರೆದ್ರೆ ಮಾತಾಡ್ಸಿರೋದ್ರೆ ನೋಡ್ತಾ ಇದ್ಲು, ನಗ್ತಾ ಇರಲಿಲ್ಲ. ಒಂದು 2.5 ಮಂತ್ ಆಗಿದೆ ನಗ್ಬೇಕಿದ್ರೆ ಅವಳು. ಸೊ ಅದು ಕೂಡ ತುಂಬ ಕಾಸ್ಟ್ಲಿ ಸ್ಮೈಲ್ ಅಂತಾರಲ್ವಾ, ಒಂದು ಸ್ವಲ್ಪ ನಗೋದು ಆ ರೀತಿ ಇತ್ತು ಅಷ್ಟೇ. ಅದಕ್ಕಿಂತ ಮುಂಚೆ ಅವಳು ಕೈನ ಬಾಯಿಗೆ ಹಾಕೋದೊಂದು ಕಲ್ತಿದ್ಲು. ಫೇಸ್ ನೋಡಿ ಚೆನ್ನಾಗಿ ನಗೋದಕ್ಕೆ ಅವಳು 3 ಮಂತ್ ತನಕ ಕಾದಿದ್ದೀನಿ ನಾನು. ಹಾಗೆ ನಾನು ಹೇಳಲ್ಲ, ಬಾಯಿಗೆ ಕೈ ಹಾಕೋದು 40 ಡೇಸಲ್ಲೇ ಕಲ್ತ್ಬಿಟ್ಟಿದ್ದಾಳೆ ಅಂತ. ಸೊ ಅದೊಂದು ಅಂದರೆ, ಇವಾಗ ಬಾಯಿಗೆಲ್ಲ ಕೈ ಹಾಕೋದು ಮನೇಲಿ ಹೇಳ್ತಾರೆ, ಹಸುವಾಗ್ತಾ ಇರಬೇಕು, ಹಾಲು ಕುಡಿಸಿ ಅಂತೆಲ್ಲ. ಬಟ್ ನಾವು ಹಾಲು ಕುಡಿಸಿರ್ತೀವಿ, ಅದ್ರ ನೆಕ್ಸ್ಟ್ ಟೈಮೇ ಅವರು ಬಾಯಿ ಒಳಗಡೆ ಕೈ ಹಾಕ್ತಾ ಇರ್ತಾರೆ. ಅಂದರೆ ಅದರ ಅರ್ಥ ಅವ್ರಿಗೆ ಹಸಿವಾಗಿದೆ ಅಂತ ಅಲ್ಲ. ಆ ಒಂದು ಬಾಯಿ ಕೈ ಹಾಕೋದ್ರಿಂದ ಅವರನ್ನು ಅವರು ಕಾಮಾಗಿ ಇಟ್ಕೋತಾರೆ, ಆ್ಯಂಡ್ ಅವರನ್ನು ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಅದೊಂಥರ ಮೈಲ್ ಸ್ಟೋನ್ ಥರ. ಒಂದು 3 to 4 ಮಂತಲ್ಲಿ ಇದು ಜಾಸ್ತಿ ಇರುತ್ತೆ ಬಾಯಿ ಕೈ ಹಾಕೋದೆಲ್ಲ. ಬಟ್ ಅದನ್ನು ಹೋಗ್ತಾ ಹೋಗ್ತಾ ನಾವು ಬಿಡಿಸಿಲ್ಲ ಅಂದರೆ ಅಭ್ಯಾಸನೂ ಆಗುತ್ತೆ. ಎವ್ರಿ ಟೈಮ್ ಅದರ ಅರ್ಥ ಹಸುವಾಗಿದೆ ಅಂತ ಅಲ್ಲ. ಸದ್ಯಕ್ಕೆ ಇಷ್ಟೇ ಅವಳು ಮಾಡ್ತಾ ಇರೋದು. ಇವಾಗ ನಮ್ಮ ಮುಖನೆಲ್ಲ ನೋಡಿ ಸ್ಮೈಲ್ ಮಾಡ್ತಾಳೆ, ಮಾತಾಡ್ಸಿದ್ರೆ ಆ ಊ ಅಂತೆಲ್ಲ ಸ್ವಲ್ಪ ಸ್ವಲ್ಪ ರಿಯಾಕ್ಟ್ ಮಾಡ್ತಾಳೆ ಅಷ್ಟೇ. ಇದು ಅವಳ ಚಿಕ್ಕ ಪುಟ್ಟ ಆ್ಯಕ್ಟಿವಿಟೀಸ್, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಅವಳ ದೊಡ್ಡ ದೊಡ್ಡ ಮೈಲ್ ಸ್ಟೋನಿಗೆ. ಇವತ್ತು 4 ಮಂತಿದ್ದು ಫೋಟೋ ಶೂಟ್, ಅಂದರೆ 4 ಮಂತಿದ್ದು ಫೋಟೋ ತಗೊಂಡಿಲ್ಲ ನಾನು, ಅದನ್ನು ಇವತ್ತು ತಗೋಬೇಕು. ಓಕೆ, ಆರ್ ಯು ರೆಡಿ? ಆರ್ ಯು ರೆಡಿ? ಕ್ಯಾನ್ಸಲ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಶನ್ ನ ಶೇರ್ ಮಾಡ್ತಾ ಇದ್ದೀನಿ. ಪ್ರೆಗ್ನೆನ್ಸಿಯಲ್ಲಿ ನಮಗೆ ಸ್ಟ್ರೆಚ್ ಮಾರ್ಕ್ ಎಲ್ಲ ಬಂದಿರುತ್ತೆ, ಹಾಗೆ ಡೆಲಿವರಿ ಆದಮೇಲೆ ಕೂಡ ಅಷ್ಟೇ. ಹೊಟ್ಟೆ ಹತ್ರ ಎಲ್ಲ ಬ್ಲ್ಯಾಕ್ ಮಾರ್ಕ್ಗಳೆಲ್ಲ ಇರುತ್ತೆ, ಹಾಗೆ ಸ್ಟ್ರೆಚ್ ಮಾರ್ಕ್ ಹೋಗೋದಕ್ಕೆ ತುಂಬ ಆಯಿಲ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಯಾವ್ದು ಹೋಗುತ್ತೆ, ಯಾವ್ದು ಬೆಸ್ಟ್ ಆಯಿಲ್ ಅಂತೆಲ್ಲ ನೋಡ್ತಾ ಇರ್ತೀವಿ. ನಮ್ಮಲ್ಲಿ ಹೇಗೆ ಅಂದರೆ, ಡೆಲಿವರಿ ಆದ ನೆಕ್ಸ್ಟ್ ಡೇಯಿಂದನೇ ಇದು ನಮ್ಮ ದಕ್ಷಿಣ ಕನ್ನಡ ಪುತ್ತೂರು ಸೈಡಲ್ಲಿ ನಾರ್ಮಲ್ ಆಗಿರುತ್ತೆ. ಅಂದರೆ ಡೆಲಿವರಿ ಆಗಿ ಬಾಣಂತನದಲ್ಲಿ ಈ ಒಂದು ಆಯಿಲ್ನ ಯೂಸ್ ಮಾಡೇ ಮಾಡ್ತಾರೆ, ಈ ಆಯಿಲ್ನ ಯೂಸ್ ಮಾಡ್ತಾರೆ. ಇದಕ್ಕೆ ಹೆಸರು ಅಂಥದ್ದು ಏನು ಇಲ್ಲಿ ಸ್ಟಿಕ್ಕರ್ ಇಲ್ಲ. ಈ ಆಯಿಲ್ನ ಹೆಸರು ಬಂದುಬಿಟ್ಟು ತುಳುವಲ್ಲಿ ಪೊನ್ನೆದ ಎಣ್ಣೆ ಅಂತ ಹೇಳ್ತೀವಿ, ಹಾಗೆ ಕನ್ನಡದಲ್ಲಿ ಇದಕ್ಕೆ ಹೊನ್ನೆ ಎಣ್ಣೆ ಅಂತ ಹೇಳ್ತಾರೆ. ಅಂದರೆ ಹೊನ್ನೆಯ ಮರದಿಂದ ಅಥವಾ ಹೊನ್ನೆಯ ಕಾಯಿಯಿಂದ ಅಥವಾ ಹೊನ್ನೆಯ ಹೂವಿಂದ ಮಾಡುವಂಥ ಆಯಿಲ್ ಇದು. ಸೊ ನಮ್ಮಲ್ಲಿ ಲೋಕಲ್ ಶಾಪಲ್ಲಿ ಸಿಗುತ್ತೆ ಅಥವಾ ಲೋಕಲ್ ಆಯುರ್ವೇದಿಕ್ ಶಾಪಲ್ಲೆಲ್ಲ ಈ ಆಯಿಲ್ ಸಿಗುತ್ತೆ. ಇದು ಯಾವುದೇ ಆನ್ಲೈನಲ್ಲೆಲ್ಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಆಯಿಲ್ನ ಮಸಾಜ್ ಮಾಡಿಕೊಂಡು ಅದಾದಮೇಲೆ ಸ್ನಾನ ಮಾಡಿದ್ರೆ, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಆ ಮಾರ್ಕ್ಗಳೆಲ್ಲ ಹೋಗುತ್ತೆ, ಆ ಬ್ಲ್ಯಾಕ್ ಮಾರ್ಕ್ ಏನೂ ಇರೋದಿಲ್ಲ. ಮತ್ತು ಯಾವುದೇ ಒಂದು ಆಯಿಲ್ನ ನಾವು ಬಳಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಎವ್ರಿ ಡೇ ನಾವು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಒಂದು ದಿವಸ ಯೂಸ್ ಮಾಡಿ ಒಂದು ದಿವಸ ಬಿಟ್ಟರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ನಾನು ಕೂಡ ಇದನ್ನು ಡೆಲಿವರಿ ಆಗಿ ನೆಕ್ಸ್ಟ್ ಡೇಯಿಂದ ಇವತ್ತಿನ ತನಕ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆಯ ಆಯಿಲ್ ಇದು. ಯಾರಿಗಾದರೂ ಬೇಕಂದರೆ ನಿಮ್ಮ ಒಂದ್ಸಲ ಲೋಕಲ್ ಶಾಪಲ್ಲಿ ಕೇಳಿ, ಹತ್ತಿರದ ಯಾವುದಾದ್ರೂ ಆಯುರ್ವೇದಿಕ್ ಶಾಪಲ್ಲಿ ಕೇಳಿ, ಸಿಕ್ಕಿದ್ರೂ ಸಿಗ್ಬೋದು.
ನಾನು ರೋಸ್ನ ಬಳಸಿ ಫೋಟೋ ತಗೋತಾ ಇದ್ದೀನಿ ಈ ಸಲ. ಹಾಗೆ ಕೆಲವು ಫೋಟೋನ ಎಂಡಲ್ಲಿ ಕೂಡ ಹಾಕ್ತೀನಿ. ಮತ್ತು ನಿಮಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನೋಡ್ಬೋದು. ನಮ್ಮ ಮಗಳ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಓಪನ್ ಮಾಡಿದ್ದೀವಿ, ಅಲ್ಲೂ ಕೂಡ ಫೋಟೋಸ್ ನೋಡ್ಬೋದು ನೀವು. ಫೋಟೋ ಎಲ್ಲ ತೆಗೆದು ಲಾಸ್ಟಿನ ಅವಸ್ಥೆ ಹೀಗೆ. ಹಲೋ, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋ ಬಂದು ನನ್ನ ಮಗಳ ವ್ಯಾಕ್ಸಿನೇಷನ್ ಬಗ್ಗೆ ಇತ್ತು. ಅದರಲ್ಲಿ ನಾನು ಏನಂದಿದ್ದೆ ಅಂದರೆ ಅವಳಿಗೆ 3.5 ತಿಂಗಳ ವ್ಯಾಕ್ಸಿನ್ ನಾವು ಕೊಟ್ಟಿದ್ದು, ಇನ್ನೂ 9 ತಿಂಗಳಲ್ಲಿ ಅವಳಿಗೆ ಇರೋದು ಅಂತ ಹೇಳಿದ್ದೆ. ಆ ರೀತಿ ಏನಕ್ಕೆ ಹೇಳಿದೆ ಅಂದರೆ, ಅವಳು ಹುಟ್ಟಿದ ಕೂಡ ಪ್ರೈವೇಟ್ ಹಾಸ್ಪಿಟಲಲ್ಲಿ, ಅಲ್ಲಿ ಕೊಡ್ತಾರಲ್ಲ ಚಾರ್ಟ್, ಅದರಲ್ಲಿ ಕೂಡ 9 ತಿಂಗಳು ಅಂತ ಬರ್ದಿತ್ತು. ಗೌರ್ಮೆಂಟ್ ಕಾರ್ಡ್ ಏನಿದೆ ಅದರಲ್ಲಿ ಕೂಡ 9 ಮಂತ್ ಅಂತಲೇ ಇತ್ತು. ಹಾಗಾಗಿ ನಿಮ್ಗೆ ಜಾಸ್ತಿ ನೋಡೋದಕ್ಕೆ ಹೋಗಿರಲಿಲ್ಲ. ಅದಾದಮೇಲೆ ವಿಡಿಯೋ ಮಾಡಿ ಎಡಿಟ್ ಎಲ್ಲ ಆದಮೇಲೆ ನಂಗೇನೋ ಡೌಟ್ ಬಂತು, ಆಹಾನಿಗೆ ನಾನು 6 ಮಂತ್ ವ್ಯಾಕ್ಸಿನ್ ಕೊಟ್ಟಿದ್ದೀನಿ ಅಂತ. ಅದಾದಮೇಲೆ ಅವನ ಚಾರ್ಟ್ನ ತೆಗೆದು ನೋಡಿದಾಗ ಅದರಲ್ಲಿ 6 ಮಂತ್ ವ್ಯಾಕ್ಸಿನ್ ಬಗ್ಗೆ ಇತ್ತು. ನಾವು ಕೊಡಿಸಿದ್ದೀವಿ ಕೂಡ. ಇದು ಬಂದು ಗೌರ್ಮೆಂಟ್, ಇದು ಇದರಲ್ಲಿ ಲಿಮಿಟೆಡ್ ಆಗಿ ಏನೇನು ಇರುತ್ತೆ ಅದರ ಬಗ್ಗೆ ಮಾತ್ರ ಇತ್ತು. ಅಂದರೆ 1.5, 2.5, 3.5, ಅದಾದಮೇಲೆ 9 ತಿಂಗಳು, ಅದಾದಮೇಲೆ 16-24 ಮಂತ್ ಈ ರೀತಿ ಇರೋದು. ಸೊ ಇದು ಅವಳು ಹುಟ್ಟಿದಾಗ ಆ ಹಾಸ್ಪಿಟಲಲ್ಲಿ ಕೊಟ್ಟಿದ್ದು. ಬರ್ತಿದ್ದು 1.5, 2.5, 3.5, 9 ತಿಂಗಳು, 15 ತಿಂಗಳು ಹಾಗೆ. ಆಮೇಲೆ ಇಲ್ಲಿ ಆಪ್ಷನಲ್ ಬಗ್ಗೆನೂ ಸೈಡಲ್ಲಿ ಇದೆ, ಆದರೆ ಇದರಲ್ಲಿ 6 ಮಂತ್ ಬಗ್ಗೆ ಇನ್ಫಾರ್ಮೇಷನ್ ಇರಲಿಲ್ಲ. ಹಾಗೆ ನಾವು ಇನ್ನೊಂದು ಅಂದರೆ ಪ್ರೈವೇಟ್ ಇಲ್ಲಿ ಒಂದ್ಸಲ ತೋರಿಸಿದ್ದೆ, ಆ ಚಾರ್ಟ್ನ ನಾನು ನೋಡೇ ಇರಲಿಲ್ಲ. ಇದರಲ್ಲಿ ಮಾತ್ರ 6 ತಿಂಗಳ ಬಗ್ಗೆ ಇತ್ತು. ಇದರಲ್ಲಿ 6 ಮಂತ್ ಬಗ್ಗೆ ಇದೆ, 3.5 ತಿಂಗಳು ಆದಮೇಲೆ 6 ತಿಂಗಳು ಅಂತ ಇದೆ. ಪ್ರೈವೇಟ್ ಚಾರ್ಟ್ ಇದರಲ್ಲಿದೆ. ಸೊ ಹಾಗೆ ನನಗೆ ಡೌಟ್ ಬಂತು, ಅಹನಿಗೆ ನಾವು ಕೊಡಿಸಿದೀವ ಅಂತ. ಅಹನ್ನ ವ್ಯಾಕ್ಸಿನ್ ಕಾರ್ಡಲ್ಲಿ ಕೂಡ ಇದೆ ಇದರಲ್ಲಿ. ಏನು ವ್ಯಾಕ್ಸಿನ್ ಅಂತ ನಾನು ನೋಡಿದೆ, ಏನಪ್ಪ ಕೊಡಿಸಿದ್ ನಾವು ಅಂತ ಅಂದರೆ, ಇದು ಫ್ಲೂ ವ್ಯಾಕ್ಸಿನ್. ಇದನ್ನು ನಾವು 2 ಡೋಸಲ್ಲಿ ಕೊಡಿಸ್ಬೇಕಾಗುತ್ತೆ. ಒಂದು 6 ತಿಂಗಳಿಗೆ ಕೊಡಿಸಿದ್ರೆ ಇನ್ನೊಂದು 7 ತಿಂಗಳಲ್ಲಿ ಕೂಡ ಕೊಡಿಸ್ಬೇಕು. ಇದು ಏನಕ್ಕೆ ಕೊಡಿಸೋದು ಅಂದರೆ, ಇವರು ಬರ್ತಾ ಇರುತ್ತಲ್ಲ ವೈರಸ್ಗಳು, ಫ್ಲೂ ಆ ಥರದ್ದೆಲ್ಲ, ಅದರ ರಿಸ್ಕ್ ಒಂದು 60% ಅಷ್ಟು ಕಮ್ಮಿ ಆಗುತ್ತೆ ಈ ಒಂದು ವ್ಯಾಕ್ಸಿನ್ನ ಕೊಡಿಸಿದ್ರೆ. ಹಾಗಾಗಿ ಇದನ್ನು ಕೊಡುವಂಥದ್ದು ಕಂಪಲ್ಸರಿ ಅಂತ ಏನೂ ಇಲ್ಲ, ಕೊಡಿಸಿದ್ರೆ ಒಳ್ಳೆಯದು ಅಂತ ಅಷ್ಟೇ. ಮತ್ತು ಒಂದ್ಸಲ ನಾವು ಪ್ರೈವೇಟಿಗೆ ಹೋಗ್ತಾ ಇದ್ರೆ ಅವರೇ ನಮಗೆ ಹೇಳ್ತಾರೆ ಡಾಕ್ಟರ್, ಗೌರ್ಮೆಂಟಿಗೆ ಹೋಗ್ತಾ ಇದ್ರೆ ಇದೆಲ್ಲ ಗೊತ್ತೇ ಇರೋದಿಲ್ಲ ನಮಗೆ, ಯಾಕಂದರೆ ಅಲ್ಲಿ ಅವರೇನು ಹೇಳೋದಿಲ್ಲ. ಸೊ ಬಟ್ ಪ್ರೈವೇಟಲ್ಲಿ 6 ಮಂತ್ಗೆ ವ್ಯಾಕ್ಸಿನ್ ಕೊಡ್ತಾರೆ. ಇದರಲ್ಲಿ ಏನು ಬರೆದಿದ್ದಾರೆ ಅಂದರೆ, ಫ್ಲೂ ಇದು ಫಸ್ಟ್ ಡೋಸ್ ಇದೆ, ಅದಾದಮೇಲೆ 7 ಮಂತ್ ಇದು ಸೆಕೆಂಡ್ ಡೋಸ್ ಇದೆ, ಇದು ಆದಮೇಲೆ ಎವ್ರಿ ಇಯರಲ್ಲಿ ಇದನ್ನು ಕೊಡಿಸ್ಬೇಕು ಅಂತ ಇದೆ. ಸೊ ಅಹನಿಗೆ ನಾವು ಎವ್ರಿ ಇಯರ್ ಕೂಡ ಕೊಡಿಸ್ತಾ ಇದ್ವಿ, ಲಾಸ್ಟ್ ಇಯರ್ ಮಾತ್ರ ಕೊಡಿಸಿಲ್ಲ ಅನ್ಕೋತೀನಿ. ಮತ್ತು ಕೋವಿಡ್ ಬಂದಾಗ ಕೂಡ ನಾವು ಅದನ್ನು ಸ್ಟಾಪ್ ಮಾಡಿದ್ವಿ ಫ್ಲೂ ವ್ಯಾಕ್ಸಿನ್ ಕೊಡಿಸೋದು. ಹಾಗೆ ಇದಾಗಿತ್ತು ನನ್ನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆ ಮಿಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.